ಸೊ ನಾನು ಅದಕ್ಕೆ ಬಜೆಟ್ನಲ್ಲಿ ಬಜೆಟ್ ಮಂಡಿಸಿದ್ದೀನಿ 7ನೇ ತಾರೀಕು, ಈ ತಿಂಗಳು 7ನೇ ತಾರೀಕು. ಅವರಿಗೆ ಬಜೆಟ್ ಮೇಲೆ ಮಾತಾಡೋಕೆ ಏನೂ ಇಲ್ಲ, ಅದಕ್ಕೆ ಏನಾದ್ರು ಖ್ಯಾತಿ ತೆಗೀತಾರೆ. ಈ ಬಿ ಜೆ ಪಿಯವರು ಇದರಲ್ಲ, ಖ್ಯಾತೆ ತೆಗೆಯೋದ್ರಲ್ಲಿ ನಂಬರ್ ಒನ್ ಅವರು. ನೀವು ಹೇಳಿದ, ನಾನು ಹೇಳಿದೆ, ನೋಡಪ್ಪ ನಿಮ್ಮ ನರೇಂದ್ರ ಮೋದಿಯವರು ನೀವೆಲ್ಲ ಕಾಂಗ್ರೆಸ್ ಮುಕ್ತ ಮಾಡಬೇಕು ಅಂತೀರಿ, ಅದು ಸಾಧ್ಯ ಆಗಲ್ಲ. ಬಿ ಜೆ ಪಿ ಮುಕ್ತ ಅಂತ ಅನ್ನಲ್ಲ ನಾವು. ನೀವು ಯಾವತ್ತೂ ಅಧಿಕಾರಕ್ಕೆ ಬರಬಾರ್ದು, ನಿಮ್ಮ ಮನೆ ಹಾಳಾಗ ನೀವು ಎಲ್ಲ ವಿರೋಧ ಪಕ್ಷದಲ್ಲೇ ಇರಬೇಕು. ಯಾವಾಗಲೂ ವಿರೋಧ ಪಕ್ಷದಲ್ಲೇ ಇರಬೇಕು, ಅಧಿಕಾರಕ್ಕೆ ಮಾತ್ರ ಬರಬಾರ್ದು. ರಾಜ್ಯ ಹಾಳಾಗ್ಬಿಡ್ತದೆ, ದೇಶ ಹಾಳಾಗ್ಬಿಡ್ತದೆ, ದೇಶದ ಆರ್ಥಿಕ ಪರಿಸ್ಥಿತಿ ಹಾಳಾಗ್ಬಿಡ್ತದೆ. ಬಡವರು, ದಲಿತರು, ರೈತರು, ಮಹಿಳೆಯರು ಯಾರು ಕೂಡ ಇರಕ್ ಆಗಲ್ಲ, ನೆಮ್ಮದಿಯಿಂದ ಇರಕ್ಕಾಗಲ್ಲ. ಸೊ ಅಂತ ಒಂದು ಪ್ರಮುಖವಾದಂಥ ಕಾರ್ಯಕ್ರಮವನ್ನು ಇವತ್ತು ಚಾಲು ಮಾಡಿದ್ದೀವಿ. ನೋಂದಣಿ ಕಾರ್ಯ ಪ್ರಾರಂಭ ಆಗಿದೆ. ಇದು ನಿರಂತರವಾಗಿ ನಡೀತದೆ ಮತ್ತು ಫ್ರೀಯಾಗಿ ನಡೀತದೆ. ಸೊ ನಾವು 2,000 ರೂಪಾಯಿ ಕೊಡೋದು ಗ್ಯಾರಂಟಿ. ನಿನಗೂ ಕೊಡ್ತೀವಮ್ಮ ಅರಸು, ನಿನಗೂ. ನೀನು ಇನ್ಕಮ್ ಟ್ಯಾಕ್ಸ್ ಕೊಡ್ತಾ ಇದೆಯಾ? ಹಾಂ, ಆಗ ನಿಂಗಿಲ್ಲ ಬಿಡು. ಬೇಡ, ನಿನಗೆ ಬೇಡ ಇನ್ಕಮ್ ಟ್ಯಾಕ್ಸ್ ಕೊಡೋಗಿರಲಿಲ್ಲ. ನೀನು ಕೊಡ್ತೀಯ ನಮ್ಮ ರಾಣಿ? ಸೊ ಅದರಿಂದ ಇದು ಮುಖ್ಯವಾಗಿ ಬಡವರಿಗೆ. ನಮ್ಮ ಈ 5 ಕಾರ್ಯಕ್ರಮಗಳಿದ್ದಾವಲ್ಲ, 4 ಕೋಟಿ ಅನ್ನಭಾಗ್ಯ, ಒಂದೇ ಒಂದು ಕಾರ್ಯಕ್ರಮ 4,42,00,000 ಜನರಿಗೆ ಸಹಾಯ ಆಗ್ತದೆ. 4,42,00,000, ಇದು 1,30,00,000 ಕುಟುಂಬಗಳಿಗೆ ಅನುಕೂಲ ಆಗ್ತವೆ. 5 ಗ್ಯಾರಂಟಿ. ವರ್ಷಕ್ಕೆ ಸುಮಾರು 52,000–55,000 ಕೋಟಿ ಆಗ್ತದೆ. 52,000–55,000 ಕೋಟಿ ಆಗ್ತದೆ. ದೊಡ್ಡ ಕಾರ್ಯಕ್ರಮ ಯಾವುದಾದ್ರು ಸರ್ಕಾರ ಮಾಡಿತ್ತಾ? ಅದರಿಂದ ನಿಮ್ಮ ಈಗ ಆಲೇ ಆಶೀರ್ವಾದ ಮಾಡಿದ್ದೀರಿ, ನಿಮ್ಮ ಆಶೀರ್ವಾದ ನಿರಂತರವಾಗಿರಲಿ, ಈ ರಾಜ್ಯದ ಜನರ ಆಶೀರ್ವಾದ ನಿರಂತರವಾಗಿರಲಿ ಅಂತೇಳಿ ಈ ಕಾರ್ಯಕ್ರಮವನ್ನು ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿ ನಿಮ್ಮೆಲ್ರಿಗೂ ನಮಸ್ಕಾರ ಮಾಡಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.